ಹಾಯ್ ಆಲ್, ನಾನು ನಿಮ್ಮ ಚಿರಂಜೀವಿ. ಸೊ ಯಾ, ಕ್ವೈಟ್ ಎ ಡಿಸಪಾಯಿಂಟಿಂಗ್ ಪರ್ಫಾರ್ಮೆನ್ಸ್ ನಮ್ಮ RCBಯಿಂದ. ಅಂದರೆ ಎಕ್ಸ್ಪೆಷಲಿ ಫಸ್ಟ್ ಮಂತ್ ಅಷ್ಟು ಚೆನ್ನಾಗಿ ಆಡಿಬಿಟ್ಟು, ಲೈಕ್ ಇಲ್ಲಿ ಕಂಪ್ಲೀಟ್ಲಿ ಕಾಂಟ್ರಾಸ್ಟಿಂಗ್ ಪರ್ಫಾರ್ಮೆನ್ಸು. ಅಂದರೆ ಲೈಕ್ ಇವಾಗ ಮ್ಯಾಚ್ ರಿವ್ಯೂ ಮಾಡಬೇಕಂದ್ರೆ ಡೇವಿಡ್ ವಿಲಿ ಲೈಕ್ ಸೂಪರ್ ಸ್ಟಾರ್ಟ್ ಮಾಡಿದ್ದಾರೆ ಅವರು. ಲೈಕ್ 2 wickets ತೊಗೊಂಡಿದ್ದಾರೆ. ಅಪ್ ಟು ಲೈಕ್ ಹಾಫ್ ಆಫ್ ದ ಮ್ಯಾಚ್ ನಾವು ಕಂಟ್ರೋಲ್ ಮಾಡಿದ್ದೀವಿ. ಹಾಫ್ ಆಫ್ ದ ಮ್ಯಾಚ್ ಅಂದರೆ ಲೈಕ್ ಫಸ್ಟ್ ಇನಿಂಗ್ಸ್ ಹಾಫ್ ಆಫ್ ದ ಇನಿಂಗ್ಸ್ ನಾವು ಕಂಟ್ರೋಲ್ ಮಾಡಿದ್ದೀವಿ ಅವ್ರದ್ದು. 89 for 5 ಇತ್ತು ಅವ್ರದ್ದು. ಸೊ ಲೈಕ್ ಅಲ್ಲಿ ತನಕ ನಾವು ಕಂಟ್ರೋಲ್ ಮಾಡಿದ್ದೀವಿ. ಬಟ್ ಅದಾದಮೇಲೆ ಲೈಕ್ ಸಡನ್ಲಿ ಐ ತಿಂಕ್ ನಾವು ಚೌಕ್ ಆಗಿಬಿಟ್ಟಿದ್ದೀವಿ. ಸೊ ನಾವು ಅಂಡರ್ ಪ್ರೆಷರಲ್ಲಿ ಬಂದುಬಿಟ್ಟಿದ್ದೀವಿ ಏನೋ ಗೊತ್ತಾಗಿಲ್ಲ. ಸೊ ಅದಾದಮೇಲೆ ಲೈಕ್ 89 for 5 ಇಂದ 204 ಅಂದರೆ ಲೈಕ್ ಲಿಟ್ರಲಿ ರಿಮಾರ್ಕಬಲ್ ರಿಕವರಿ KKRದು. ಲೈಕ್ ಶಾರ್ದುಲ್ ಠಾಕೂರ್ ಹೇಗೆ ಆಡಿದ್ದಾರೆ ಅಂದರೆ ಅವರೊಂದು ಮ್ಯಾಜಿಕಲ್ ನಾಕ್ ಆಡಿದ್ದಾರೆ. ಆ್ಯಂಡ್ ಲಿಟ್ರಲಿ ಸೂಪರ್ ಆಡಿದ್ದಾರೆ ಅವರು, ತುಂಬನೇ ಸಖತ್ ಆಡಿದ್ದಾರೆ ಅವರು. ಮತ್ತು ರಿಂಕು ಸಿಂಗು ಅವರು ಚೆನ್ನಾಗಿ ಬಾರಿಸಿದ್ದಾರೆ ಆ್ಯಂಡ್ ಅವರು ಚೆನ್ನಾಗಿ ಆಡಿದ್ದಾರೆ. ಸೊ ಅಂದರೆ ನಮ್ಮ ಬಾಲಿಂಗಲ್ಲಿ ಲೈಕ್ ಸಿರಾಜ್ ಅವ್ರದ್ದು ಸ್ವಲ್ಪ ಲೈನ್ ಆ್ಯಂಡ್ ಲೈನ್ ಸರಿ ಇರಲಿಲ್ಲ, ಹೊಡ್ಸ್ಕೊಂಡಿದ್ದಾರೆ ಅವರು. ಮತ್ತು ಅದು ಬಿಟ್ಟರೆ ಲೈಕ್ ಇವನ್ ನೀವು ನೋಡಿದರೆ ಇದು ಬೇರೆಯವ್ರು ಲೈಕ್ ಆಕಾಶ್ ದೀಪ್ ಅಂತಿದ್ದಾರೆ, ಅವರು ಸರಿಯಾಗಿ ಹಾಕಿಲ್ಲ. ಡಗ್ ಬ್ರೇಸ್ ಮೇಲೆ ಹೊಡ್ಸ್ಕೊಂಡಿದ್ದಾರೆ. ಸೊ ಯಾ, ಬಾಲಿಂಗಲ್ಲಿ ಲೈಕ್ ಅಷ್ಟೇನು ಲೈಕ್ ಸ್ಥಿರತ್ವ ಇಲ್ಲ ಬಾಲಿಂಗಲ್ಲಿ, ಅಂದರೆ ಸ್ಟೆಬಿಲಿಟಿ ಇಲ್ಲ. ಆ್ಯಂಡ್ ಕಮಿಂಗ್ ಟು ದ ಬ್ಯಾಟಿಂಗ್ ಅಂದರೆ ಲೈಕ್ ಸಾರಿ ಟು ಸೇ ಕಂಪ್ಲೀಟ್ ಫೇಲ್ಯೂರ್ ಅಂತ ಹೇಳ್ಬೋದು. ಬ್ಯಾಟಿಂಗಲ್ಲಿ ವಿರಾಟ್ ಔಟ್ ಆಗಿದ್ದಾರೆ, ಪ್ಲಸ್ ಫ್ಯಾಫ್ ಔಟ್ ಆಗಿದ್ದಾರೆ, ಮ್ಯಾಕ್ಸ್ವೆಲ್ ಔಟ್ ಆಗಿದ್ದಾರೆ, ಸೊ DK ಔಟ್ ಆಗಿದ್ದಾರೆ. ಸೊ ಎಲ್ಲ ಮೇನ್ ಪ್ಲೇಯರ್ಸಲ್ಲಿ ಹೋಗಿದ್ದಾರೆ. ಆ್ಯಂಡ್ KKR ಸ್ಪಿನ್ನರ್ಸ್ ಲೈಕ್ ನಿಜನೇ ಲೈಕ್ ತುಂಬಾ ಚೆನ್ನಾಗಿ ಆಗಿದ್ದಾರೆ ಅವರು. ಲೈಕ್ ವರುಣ್ ಚಕ್ರವರ್ತಿ ಇರ್ಬೋದು, ಇಲ್ಲಾಂದರೆ ಸುನೀಲ್ ನರೀನ್ ಇರ್ಬೋದು, ಇಲ್ಲಾಂದರೆ ಸುಯಾಶ್ ಇರ್ಬೋದು, ಒಂದು ಮಿಸ್ಟ್ರಿ ಸ್ಪಿನ್ನರ್. ಸೊ ಯಾ, ಅಂದರೆ ಡಿಸ್ಮಲ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು RCBಯಿಂದ. ಲೈಕ್ ಈ ಮ್ಯಾಚ್ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಸೊ ಆ್ಯಂಡ್ ಇವನ್ ನೀವು ನೋಡಿದರೆ ಸ್ಟಾರ್ಟಿಂಗಲ್ಲಿ ಲೈಕ್ ರೆಡ್ ಫ್ಲ್ಯಾಗ್ಸ್ ನಮಗೆ ಜಾಸ್ತಿ ಕಾಣಿಸ್ತದೆ ಸ್ಟೇಡಿಯಮಲ್ಲಿ, ಅದು ಇಡನ್ ಗಾರ್ಡನ್ಸ್ ಕಲ್ಕತ್ತಲ್ಲಿ, ಮೋರ್ ದ್ಯಾನ್ ಪರ್ಪಲ್ ಫ್ಲ್ಯಾಗ್ಸ್. ಅಂದರೆ ಲೈಕ್ RCB ಸಪೋರ್ಟ್ ಜಾಸ್ತಿ ಇತ್ತು. ಬಟ್ ಓಕೆ, ನೆವರ್ಲೆಸ್ ಇದೊಂದು ಮ್ಯಾಚ್ ಅಲ್ಲ. ಸೊ ಜಸ್ಟ್ ಒನ್ ಮ್ಯಾಚ್ ಆಫ್ ದ ಟಾರ್ನಮೆಂಟ್ ಅಷ್ಟೇ ಇದು. ಸೊ ನಾವು ಕಮ್ಬ್ಯಾಕ್ ಮಾಡ್ತೀವಿ, ನಾವು ಹೋಮ್ ಗ್ರೌಂಡಲ್ಲಿ ಹೋಗ್ತಾ ಇದೀವಿ ಅಲ್ಲ, 10th ವರ್ಸಸ್ ಲಕ್ನೋ ಸೂಪರ್ ಜೆಂಟ್. ಸೊ ಅಲ್ಲಿ ಕಮ್ಬ್ಯಾಕ್ ಮಾಡಿಬಿಟ್ಟು ಲೈಕ್ ನಾವು ಹೋಮ್ ಗ್ರೌಂಡಲ್ಲಿ ಸ್ಟ್ರಾಂಗಾಗಿ ಆಡ್ತೀವಲ್ಲ. ಸೊ ಡೆಫಿನೆಟ್ಲಿ ಕಮ್ಬ್ಯಾಕ್ ಮಾಡ್ತೀವಿ. ಆ್ಯಂಡ್ ಎಸ್, ನಾನು ಇದೇ ಜರ್ಸಿ ಹಾಕ್ಕೊಂಡೆ ಆ ಮ್ಯಾಚ್ ಹೋಗ್ತಾ ಇದ್ದೀನಿ ನಾನು 10th. ಸೊ ಎಸ್, ವಿನ್ ಆರ್ ಲೂಸ್ RCB ಇಸ್ RCB. ಸೊ ಯಾ, ಒಂದು ಮ್ಯಾಚ್ ಲೈಕ್ ಯಾವ ಟೀಮ್ ಫೇತು ಡಿಸೈಡ್ ಮಾಡೋಕ್ಕಾಗಲ್ಲ, ಯಾಕಂದರೆ ಇದು ಲಾಂಗ್ ಟೂರ್ನಮೆಂಟ್, May 28 ತನಕ ಇದೆ ಅಲ್ಲ. ಸೊ ಯಾ, ತುಂಬಾ ಟೈಮ್ ಇದೆ. ಆ್ಯಂಡ್ ಇನ್ನು ತುಂಬಾ ಲೈಕ್ ಜಾಸ್ತಿ ಏರಿಯಾಸ್ ಆಫ್ ಇಂಪ್ರೂವ್ಮೆಂಟ್ ಅಂತ ಹೇಳ್ತೀನಿ ನಾನು. ಸೊ ತುಂಬಾ ಲೈಕ್ ಏರಿಯಾಸ್ ಆಫ್ ಇಂಪ್ರೂವ್ಮೆಂಟ್ ವರ್ಕೌಟ್ ಮಾಡಬೇಕು RCB ಅವರು. ಸೊ ಎಸ್, ಡೆಫಿನೆಟ್ಲಿ ದೇ ವಿಲ್ ಕಮ್ ಬ್ಯಾಕ್ ಸ್ಟ್ರಾಂಗ್ ಆನ್ April 10th. ಸೊ ಯಾ, ದಟ್ಸ್ ಇಟ್ ಮೈ ಫ್ರೆಂಡ್ಸ್. ಸೊ ಪ್ಲೀಸ್ ಸ್ಟೇ ಟ್ಯೂನ್ ಟು ಮೈ ಬ್ಲಾಗ್ಸ್, ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ನೆಕ್ಸ್ಟ್ ಬ್ಲಾಗ್ ನಿಮಗೆ ಡೈರೆಕ್ಟ್ ಸ್ಟೇಡಿಯಂ ಇಂದನೇ ಬರುತ್ತೆ, RCB ಮ್ಯಾಚು. ಸೊ ಕಾಯ್ತಾ ಇರಿ. ಸೊ ಯಾ, ದಟ್ಸ್ ಇಟ್. ಜೈ ಹಿಂದ್.